ಕಣ್ಮಣಿ ಡಾರ್ಲಿಂಗ್, ನೀನಂದ್ರೆ ನಂಗಿಷ್ಟ. ಬಿಗ್ ಬಾಸ್ ಕನ್ನಡ ಸೀಸನ್ 8ರಲ್ಲಿ ಕಣ್ಮಣಿ ಪರಿಚಯ ಮನೆಯ ಸದಸ್ಯರಿಗಾಗಿದೆ. ಕಣ್ಮಣಿ ಯಾರು ಅಂತ ಸ್ಪರ್ಧಿಗಳು ತುಂಬಾ ಹುಡುಕಿದ್ದಾರೆ. ಕಣ್ಮಣಿ ಧ್ವನಿ ಯಾರದ್ದು ಎಂಬುದನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಮನೆಯಲ್ಲಿ ಒಂದು ಮಹಿಳೆ ಧ್ವನಿ ಕೇಳಿಬಂದಿದೆ, ಅದು ಯಾರದ್ದು ಎಂಬುದು ಯಾರಿಗೂ ಗೊತ್ತಾಗಲಿಲ್ಲ. ಆಮೇಲೆ ಆ ಮಹಿಳೆ ಒಂದಷ್ಟು ಸುಳಿವು ನೀಡಿದ್ರು ಕೂಡ ಯಾರಿಗೂ ಕಂಡುಹಿಡಿಯಲಾಗಲಿಲ್ಲ. ಆಮೇಲೆ ಗೊತ್ತಾಗಿದ್ದೇನೆಂದ್ರೆ ಆಕೆ ಹೆಸರು ಕಣ್ಮಣಿ. ಕಣ್ಮಣಿ ಯಾರಿಗೂ ಸಂಬಂಧಿಕಳಲ್ಲ, ಬದಲಾಗಿ ಅದು ಬಿಗ್ ಬಾಸ್ ಮನೆಯಲ್ಲಿರುವ ಕ್ಯಾಮೆರಾ ಎಂದು ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಕ್ಯಾಮೆರಾ ಜೊತೆ ಮಾತನಾಡಿದ್ದಾರೆ. ಆ ವೇಳೆ ಕಣ್ಮಣಿ ಕೇಳಿದ ಕೆಲವು ಪ್ರಶ್ನೆಗಳಿಗೆ ಸ್ಪರ್ಧಿಗಳು ಉತ್ತರ ನೀಡಿದ್ದಾರೆ. ಕಣ್ಮಣಿ ಸ್ಪರ್ಧಿಗಳ ಕಾಲೆಳೆಯೋದು ಮರೆತಿಲ್ಲ. ಶಮಂತ್ ಅವರು ಕಣ್ಮಣಿ ಕಂಡ್ರೆ ಇಷ್ಟ ಎಂದಿದ್ದಾರೆ. ಉಪವಾಸ ಹಾಗೂ ಚಕ್ರವರ್ತಿ ಚಂದ್ರಚೂಡ್ ಅಲ್ಲಿ ಯಾವುದು ಇಷ್ಟ, ಯಾವುದನ್ನ ಬಿಡಲು ಸುಲಭ ಎಂದು ಕಣ್ಮಣಿ ಕೇಳಿದ್ದಾರೆ. ಉಪವಾಸ ಇಷ್ಟ, ಉಪವಾಸ ನನ್ನ ಜೀವನದ ಭಾಗ, ಹಠ ಹಾಗೂ ಶುದ್ಧೀಕರಣಕ್ಕೆ ಉಪವಾಸ ಶಕ್ತಿಯಾಗಿದೆ, ಚಕ್ರವರ್ತಿ ಬಿಡೋದು ಸುಲಭ ಎಂದು ಸಂಬರ್ಗಿ ಹೇಳಿದ್ದಾರೆ. ಈ ಮನೆಗೆ ನೀವು ಆಟಗಾರನಾಗಿ ಬಂದಿದ್ದೀರಾ, ಆಟ ಆಡಿಸಲು ಬಂದಿದ್ದೀರಾ ಎಂದು ಚಕ್ರವರ್ತಿಗೆ ಕಣ್ಮಣಿ ಕೇಳಿದಾಗ, ಆಟ ಅನ್ನೋದು ತಾನು ಆಡುತ್ತಾ ಆಡಿಸಬೇಕು, ಆಟ ಆಡಿಸುವವನಿಗೆ ಆಟ ಆಡಿದ ಅನುಭವ, ಆಟ ಆಡುವವನಿಗೆ ಆಟ ಆಡಿಸುವ ಅನುಭವ ಇರಬೇಕು. ನಿಮ್ಮ ಎರಡು ಪ್ರಶ್ನೆಯಲ್ಲಿ ಉತ್ತರ ಇದೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಕಣ್ಮಣಿ ಧ್ವನಿ ಯಾರದ್ದು ಅಂತ ಹುಡುಕ್ತೀನಿ ಎಂದು ಚಕ್ರವರ್ತಿ ಹೇಳಿದ್ದಾರೆ. ಹೀಗೆ ಕಣ್ಮಣಿ ಮನೆ ಮಂದಿಗೆಲ್ಲ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾಳೆ, ಆಗ ಉತ್ತರ ಕೊಡಲಾಗದೆ ಕೆಲವರು ತಡಕಾಡಿದ್ದಾರೆ. ಕಣ್ಮಣಿ ಹೆಚ್ಚಾಗಿ ಶಮಂತ್ನನ್ನ ಮಾತನಾಡಿಸಿದ್ದಾಳೆ, ಯಾಕಂದ್ರೆ ಆಗಾಗ ಕ್ಯಾಮರಾ ಎದುರು ಹೋಗಿ ಬಿಗ್ ಬಾಸ್ ನನಗೆ ಬಾ ಗುರು ಸಾಂಗ್ ಹಾಕಿ ಎಂದು ಪ್ರತಿನಿತ್ಯ ರಿಕ್ವೆಸ್ಟ್ ಮಾಡ್ಕೊಳ್ತಿರ್ತಾರೆ. ಹೀಗಾಗಿ ಕಣ್ಮಣಿ ಶಮಂತ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕಣ್ಮಣಿ ಡಾರ್ಲಿಂಗ್, ನೀನಂದ್ರೆ ನಂಗಿಷ್ಟ ಎಂದು ಶಮಂತ್ ಹೇಳಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.